ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಇವತ್ತಿನ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಮೆವ್ ಎಂದವರ್ಯಾರು ಪಾಠದ ಅಭ್ಯಾಸ ಚಟುವಟಿಕೆಯನ್ನು ಪ್ರಾರಂಭಿಸೋಣ ಇದರಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಅರ್ಥವನ್ನು ತಿಳಿಯೋಣ ಮೊದಲನೆಯದಾಗಿ ಸದ್ದು ಎಂದರೆ ಶಬ್ದ ಥಟ್ಟನೆ ಎಂದರೆ ಬೇಗನೆ ಮಾಯ ಅಂದರೆ ಕಣ್ಮರೆಯಾಗು ಆಲೋಚನೆ ಅಂದರೆ ವಿಚಾರ ಮಾಡು ಐದನೇದಾಗಿ ಕೊಟ್ಟಿಗೆ ಕೊಟ್ಟಿಗೆ ಅಂದರೆ ಹಸುಗಳನ್ನು ಕಟ್ಟುವ ಸ್ಥಳ ಎಂದರ್ಥ ಕರುಗಳನ್ನು ಕಟ್ಟುವಂಥ ಸ್ಥಳಗಳಿಗೆ ಕೊಟ್ಟಿಗೆ ಅಂತ ಕರೀತಾರೆ ನುಗ್ಗು ಅಂದರೆ ನುಸಿಳು ಪ್ರವೇಶಿಸು ಆ ನಾಯಿ ಮರಿ ಎಲ್ಲೋ ಮೇವು ಎಂದವರು ಯಾರು ಎಂಬ ಶಬ್ದವನ್ನು ತಿಳಿಯದೇ ಮತ್ತೆ ಮಂಚದ ಕೆಳಗೆ ನುಗ್ಗಿತು ನುಸುಳಿತು ಅಂತ ಈ ಪದದ ಅರ್ಥ ಇನ್ನು ಈ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ನಾಯಿ ಮರಿ ಎಲ್ಲಿ ಮಲಗಿತ್ತು ನಾಯಿ ಮರಿ ಮಂಚದ ಕೆಳಗೆ ಮಲಗಿತ್ತು ಎರಡನೇದಾಗಿ ನಾಯಿ ಮರಿ ಹುಂಜವನ್ನು ಏನೆಂದು ಕೇಳಿತು ನಾಯಿ ಮರಿ ಹುಂಜವನ್ನು ಮೇವ್ ಎಂದು ನೀನು ಕೂಗಿದೆಯಾ ಎಂದು ಕೇಳಿತು ಮೂರನೇದಾಗಿ ಕಪ್ಪೆ ನಾಯಿಮರಿಗೆ ಏನೆಂದು ಉತ್ತರಿಸಿತು ಕಪ್ಪೆ ನಾಯಿಮರಿಗೆ ಒಡ್ರ್ ಒಟ್ರ ಎಂದು ಉತ್ತರಿಸಿತು ತನ್ನ ಧ್ವನಿಯಲ್ಲೇ ಹೇಳ್ತದು ಒಟ್ರ್ ಒಟ್ರು ಅಂಥೇಳಿ ನಾಲ್ಕನೇದಾಗಿ ಹಸು ನಾಯಿಮರಿಗೆ ಏನೆಂದು ಹೇಳಿತು ಹಸು ನಾಯಿಮರಿಗೆ ಅಂಬಾ ಅಂಬಾ ಎಂದು ತನ್ನ ಧ್ವನಿಯಲ್ಲಿ ಹೇಳಿತು ವಿದ್ಯಾರ್ಥಿಗಳೇ ಈ ಪ್ರಶ್ನೋತ್ತರಗಳನ್ನು ಓದುತ್ತಾ ನಿಮ್ಮ ಕ್ಲಾಸ್ ವರ್ಕ್ ನೋಟ್ಬುಕ್ನಲ್ಲಿ ಒಂದು ಬಾರಿ ಬರೆಯಬೇಕು ಇನ್ನು ವರ್ಣಮಾಲೆಗಳನ್ನು ಪೂರ್ಣಗೊಳಿಸಿರಿ ಎಂಬುದು ಅಭ್ಯಾಸ ಚಟುವಟಿಕೆ ಇದೆ ಮೇಲೆ ಸ್ವರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪೂರ್ಣಗೊಳಿಸಿರಿ ಅ ಆ ಇ ಉ ಎ ಐ ಓ ಓ ಅಂ ಅಹ ಇನ್ನು ವ್ಯಂಜನಗಳು

ಈ ಥರನಾಗಿ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ನಿಮ್ಮ ವರ್ಕ್ ನೋಟ್ಬುಕ್ಕಿನಲ್ಲಿ ಪೂರ್ಣಗೊಳಿಸಬೇಕು ಬರಹ ದುಂಡಾಗಿರಲಿ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು